ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಬದನೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆನ ತಗೊಳ್ಳೋಣ ಸೊ ಎಣ್ಣೆ ಬಿಸಿ ಆದ ನಂತರದಲ್ಲಿ ಇದಕ್ಕೆ ಒಂದು ಸ್ಪೂನು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಚಟ ಚಟ ಅಂದ ನಂತರದಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ದೊಡ್ಡ ಈರುಳ್ಳಿನ ಹಾಕ್ತಾ ಇದ್ದೀನಿ ಚಿಕ್ಕದಾಗಿದ್ದರೆ ಎರಡು ಹಾಕೋಬಹುದು ನಾನಿಲ್ಲಿ ದೊಡ್ಡ ಈರುಳ್ಳಿನ ಒಂದು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ನಂತರದಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕೊಳ್ಳೋಣ ಕಾರಣ ಇಷ್ಟೇ ಆಲೂಗಡ್ಡೆ ಬೇಗ ಬೇಯೋದಿಲ್ಲ ಹಾಗಾಗಿ ಮೊದಲು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಹಾಕಿರೋ ಉದ್ದೇಶ ಮೊದಲಿಗೆ ಏನಕ್ಕೆ ಅಂದರೆ ಈರುಳ್ಳಿ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಹಾಗಾಗಿ ಆಲೂಗಡ್ಡೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಆಲೂಗಡ್ಡೆನ ನಂತರದಲ್ಲಿ ಹಾಕ್ತಾರಂಥದ್ದು ಈರುಳ್ಳಿ ಹಾಕಿ ನಂತರ ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಈವನ್ ಆಲೂಗಡ್ಡೆ ಪಾತ್ರೆ ಯಾವುದೇ ಥರ ಪಾತ್ರೆ ಆದ್ರೂ ಕೆಳಗಡೆ ಅಂಟ್ಕೊಳ್ಳೋದಿಲ್ಲ ನಾನ್ ಸ್ಟಿಕ್ಕಲ್ಲಿ ಮಾಡಲಿಲ್ಲ ಅಂದ್ರೂ ಸಹ ಅದು ಅಂಟ್ಕೊಳ್ಳೋದಿಲ್ಲ ಈ ಥರ ಮಾಡೋದ್ರಿಂದ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಮುಚ್ಚಿ ಬೇಯಿಸಬೇಕು ಸ್ವಲ್ಪ ಆಲೂಗಡ್ಡೆ ಬೆಂದಿದೆ ಅಂತ ಅಂದಮೇಲೆ ಇದಕ್ಕೆ ಬದನೆಕಾಯಿನ ಹಾಕೋಬಹುದು ಇಲ್ಲಿ ಯಾವ ಥರ ಬದ್ನೆಕಾಯಿ ಬೇಕಾದರೂ ಹಾಕ್ಬೋದು ಹಸಿರು ಬದನೆಕಾಯಿ ಕೆಂಪು ಬದನೇಕಾಯಿ ಯಾವ್ದು ಬೇಕಾದ್ರೂ ಹಾಕ್ಬೋದು ಗುಂಡಂದು ಉದ್ದಂದು ಯಾವ ವೆರೈಟಿ ಬದನೇಕಾಯಿನಾದ್ರೂ ಸಹ ನಾವು ಇಲ್ಲಿ ಯೂಸ್ ಮಾಡ್ಬೋದು ಎಲ್ಲಾ ಬದ್ನೆಕಾಯಿನೂ ಒಂದೇ ರೀತಿಲಿ ವರ್ಕ್ ಆಗುತ್ತೆ ಆಲೂಗಡ್ಡೆ ಆಲ್ರೆಡಿ ಅರ್ಧ ಬೆಂದಿತ್ತು ಹಾಗಾಗಿ ಈಗ ಬದನೆಕಾಯಿ ಹಾಕಿದೀವಿ ಈಗ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡೂ ಸಹ ಹಣ್ಣಾಗಿ ಬೇಯೋದಕ್ಕೆ ಬಿಡಬೇಕು ಬೇಕು ಅನ್ಸ್ರೆ ಈ ಹಂತದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಹ ಬೇಯಿಸ್ಬೋದು ಮೊದಲಿಗೆ ಒಂದು ಅರ್ಧ ಲೋಟ ನೀರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ನೋಡಿಕೊಂಡು ನೋಡಿಕೊಂಡು ಸ್ವಲ್ಪ ಎಣ್ಣೆ ನೀರಿನ ಪ್ರಮಾಣನ ಜಾಸ್ತಿ ಮಾಡ್ತಾ ಹೋಗ್ಬೋದು ಸೊ ಈಗ ಬದನೆಕಾಯಿನೂ ಸ್ವಲ್ಪ ನೀರು ಬಿಟ್ಟಿದ್ದೆ ಜೊತೆಗೆ ನಾನು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೆ ನಂತರದಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕರಿಬೇವನ್ನು ಸಹ ಈ ಹಂತದಲ್ಲಿ ಹಾಕ್ತಾಯಿದ್ದೀನಿ ಸೊ ಈಗ ಇದೆಲ್ಲನೂ ಸಹ ಬೇಯ್ತಾ ಇರಬೇಕು ತೀರಾ ಹಣ್ಣಾಗಬೇಕು ಅಂತ ಇಲ್ಲ ಸ್ವಲ್ಪ ಏನು ಬ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ ಅದನ್ನು ಮಾತ್ರ ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾರಂಥದ್ದು ಆಲೂಗಡ್ಡೆ ಕಂಪ್ಲೀಟ್ ಆಗಿ ಬೆಂದಿದೆ ಅಂತ ಅಂದಮೇಲೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ಸೊ ನಾನಿಲ್ಲಿ ಮಸಾಲೆಯಲ್ಲಿ ಮೊದಲಿಗೆ ಎಣ್ಗಾಯಿ ಪುಡಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇದ್ದೀನಿ ಆ ನಂತರದಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅದೊಂದು ಅರ್ಧ ಸ್ಪೂನಷ್ಟು ನಂತರದಲ್ಲಿ ವಾಂಗಿಭಾತ್ ಪುಡಿ ಇರುತ್ತಲ್ಲ ಸೊ ಅದನ್ನು ಸಹ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಸಾಲೆ ಅದರ ಜೊತೆ ಹೀರ್ಕೋಬೇಕು ಅಲ್ಲಿವರೆಗೂ ಸಹ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ನಂತರದಲ್ಲಿ ಉಪ್ಪನ್ನು ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ರುಚಿ ಅನಿಸುತ್ತೆ ನೋಡಿ ಹಾಕೋಬಹುದು ನಂತರ ಇದನ್ನು ಬೇಯಿಸಬೇಕು ನಂತರ ಬೆಂದ ನಂತರದಲ್ಲಿ ನಾನು ಇಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೆಟೊನ ಹೆಚ್ಚಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು ಸೊ ಟೊಮೆಟೊ ಯಾಕೆ ಲಾಸ್ಟಿಗೆ ಹಾಕ್ತಾಯಿರೋಂಥದ್ದು ಅಂದರೆ ಅದು ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಅದನ್ನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಜೊತೆಗೆ ಮಸಾಲೆ ಎಲ್ಲದರ ಜೊತೆ ಸೇರಿಕೊಂಡಾಗ ನಮಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇದನ್ನು ಬೇಯಿಸ್ತಾ 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 ಸ್ವಲ್ಪ ಮ್ಯಾಶ್ ಸಹ ಮಾಡಬೇಕು ನಿಮಗೆ ಗ್ರೇವಿ ಬೇಕು ಅಂದವರು ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೋದು ಇಲ್ಲ ಹಾಗೆ ಇದರಲ್ಲಿ ಅನ್ನ ಡ್ರೈ ಸಬ್ಜಿಯಾಗಿರಲಿ ಅಂದರೆ ಇದನ್ನು ಈ ಥರ ಡ್ರೈ ಆಗಿನೇ ಸಹ ಉಳಿಸ್ಬೋದು ನೀರೇನಿದೆ ಅದೆಲ್ಲ ಆವಿಯಾಗಿ ಹೋಗುತ್ತೆ ಹಾಗಾಗಿ ಜೊತೆಗೆ ಮ್ಯಾಶ್ ಮಾಡಿದರೆ ಆಲೂಗಡ್ಡೆಯಲ್ಲಿ ಏನಾಗುತ್ತೆ ಅದು ಥಿಕ್ನೆಸ್ನ ಕೊಡ್ತಾ ಹೋಗುತ್ತೆ ಸೊ ಇಷ್ಟು ಈಸಿಯಾದಂತಹ ರೆಸಿಪಿನ ನೀವೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ